ಲಿಂಗು ಭೂಮಿಗೆ ಬಂದು ಅದೆಷ್ಟು ವರ್ಷವಾಯಿತೋ ಅವನಿಗೂ ಗೊತ್ತಿಲ್ಲ. ಆದರೆ ಈ ಪ್ರಪಂಚವನ್ನು ಮಾತ್ರ ಆತ ಒಮ್ಮೆ ಕೂಡ ನೋಡಿಲ್ಲ. ಹುಟ್ಟಿನಿಂದಲೇ ಆತನಿಗೆ ಕಣ್ಣು ಕಾಣೋದಿಲ್ಲ. ಹಾಗಂತ ಬದುಕು ಸವೆಸಲು ಆತ ಬೇಡೋದನ್ನೇನೋ ಕಾಯಕ ಮಾಡಿಕೊಳ್ಳಲಿಲ್ಲ. ಸ್ವಾವಲಂಬಿಯಾಗಿ ಬದುಕಬೇಕೆಂದು ಪಣತೊಟ್ಟ. ಅಡಿಕೆ ಸುಲಿಯೋದನ್ನು ಕಲಿತ. ಬಂದ ದುಡ್ಡಿನಲ್ಲಿ ಅಕ್ಕಿ ಬೇಳೆ ಹೊಂದಿಸಿಕೊಂಡು ಪಕ್ಕದ ಕಾಡಿನಿಂದ ಕಡಿದು ತಂದ ಒಣಗಿದ ಉರುವಲನ್ನು ಬಳಸಿ ಅಡುಗೆ ಮಾಡಿಕೊಂಡು ತಿಂತ ಇದ್ದ. ಮನೆಯಾದರೂ ಅಪ್ಪಟ ಜೋಪಡಿ, ಅದಕ್ಕೆ ಕಿಟಕಿ ಬಾಗಿಲುಗಳೇ ಇಲ್ಲ. ಮಳೆ ಬಂದರೆ ಎಲ್ಲವೂ ಜಲಾವೃತ. ಅಡಿಕೆ ಸುಲಿದು ಕೂಡಿಟ್ಟ ಹಣವನ್ನು ಯಾರು ಕದ್ದೊಯ್ತಾ ಇದ್ರೋ ಗೊತ್ತೇ ಆಗ್ತಿರಲಿಲ್ಲ. ಅವನ ಈ ಸ್ಥಿತಿಯನ್ನು ಯುವ ಬ್ರಿಗೇಡ್ನ ತರುಣರು ನೋಡಿ ನೊಂದರು. ಸ್ಥಳೀಯರ ಸಹಕಾರ ಪಡೆದು ತಾವೇ ಶ್ರಮದಾನ ಮಾಡಿ ಸುಂದರವಾದೊಂದು ಮನೆಯನ್ನು ಕಟ್ಟಿಕೊಟ್ಟರು. ನಮ್ಮನೆ ಎಂಬ ಹೆಸರಿಟ್ಟು ಶಾಸ್ತ್ರೋಕ್ತವಾದ ಪೂಜೆ ಪುರಸ್ಕಾರಗಳ ಮೂಲಕ ದವಸ ಧಾನ್ಯಗಳನ್ನೂ ಇತ್ತು ಲಿಂಗವನ್ನು ಒಳಕರೆದೊಯ್ಯುವಾಗ ಎಲ್ಲರ ಮುಖದಲ್ಲೂ ಸಂತೃಪ್ತಿ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರಲ್ಲ, ಯಾರು ಇತರರಿಗಾಗಿ ಬದುಕುವರೋ ಅವರು ಮಾತ್ರ ಬದುಕುತ್ತಾರೆ, ಉಳಿದವರು ಸತ್ತಿರುತ್ತಾರೆ. ನಾವೆಲ್ಲರೂ ನಿಜಾರ್ಥದಲ್ಲಿ ಬದುಕೋಣ.